ನಮಸ್ಕಾರ, ನಾನು ಮಹರ್ಷಿಕಾ ಪುಣಚ. ನನ್ನ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿದ್ರೆ, ಇದ್ದಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ ಹಾಗಾಯಿತು. ನಾನಿಲ್ಲಿ ಕೆಲವು ಸ್ಪಷ್ಟನೆಗಳನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ನಾನು ನಿನ್ನೆ ಮೈಸೂರಲ್ಲಿ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿದ್ದು, ನಾನು ಕೆಲವು ಮಾಡೆಲ್ ಮನೆಗಳ ಫೋಟೋಗಳನ್ನ ನೋಡಿದೆ. ಅದರಲ್ಲಿ ನನಗೆ ಅದಿಷ್ಟ ಆಗಿಲ್ಲ, ಯಾಕಂದರೆ ಅದು ಒಂದು ಶೀಟ್ ಮನೆಗಳ ಥರ ವೆಂಟಿಲೇಷನ್ ಇಲ್ಲದೆ ತುಂಬಾ ಕೆಟ್ಟದಾಗಿತ್ತು. ಅದಕ್ಕೋಸ್ಕರ ನಾನು ಹೇಳಿದ್ದು, ರಾಜ್ಯ ಸರ್ಕಾರ ಮನೆ ಕಟ್ಕೊಡ್ಬೇಕಾದ್ರೆ ಚೆನ್ನಾಗಿರೋದನ್ನ ಕಟ್ಕೊಡಿ, ನಮ್ಮ ಸಂತ್ರಸ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಆಗದೆ ಇರೋ ಹಾಗೆ ಒಳ್ಳೆ ಮನೆಗಳನ್ನ ಕಟ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಷ್ಟೆ. ನಾನು ಯಾರಿಗೂ ದೂಷಿಸಿಲ್ಲ, ಯಾರ್ದೂ ಇದು ಹೇಳಿಲ್ಲ. ನೀವು ಒಳ್ಳೆ ಮನೆ ಕಟ್ಟಿಸ್ಕೊಟ್ರೆ ಅದಕ್ಕಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ದಯವಿಟ್ಟು ಒಳ್ಳೆ ಮನೆನ ಕಟ್ಟಿಸ್ಕೊಡಿ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಅವ್ರೇನು ಓದಿದ್ದಾರೆ, ಅವ್ರಿಗೇನು ಅರ್ಹತೆ ಇದೆ ಅಂತ ಕೇಳಿದ್ದೀರ. ನಾನು ಎಂಜಿನಿಯರು, ನಾನು ಬಿ ಇ ಪದವಿದಾರೆ, ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಹಾಗೆ ನಾನು ಕೇಳೋದಕ್ಕೆ ನನಗೆ ಎಲ್ಲ ರೈಟ್ಸ್ ಇದೆ, ಯಾಕಂದರೆ ನಾನು ಕೊಡಗಿನ ಮನೆ ಮಗಳು. ಹಾಗೆ ಒಂದು ಭಾರತದ ಒಂದು ಡೆಮೋಕ್ರಾಟಿಕ್ ಸಿಟಿಸನ್ ಆಗಿ ನನಗೆ ಕೇಳೋದಕ್ಕೆ ಎಲ್ಲ ರೈಟ್ಸ್ ಇದೆ. ಹಾಗೆ ಸಿನಿಮಾದವ್ರನ್ನ ಒಂದು ಹಗುರವಾಗಿ ಮಾತಾಡೋದು, ಸಿನಿಮಾದವರು ಸಿನಿಮಾ ಬಗ್ಗೆ ಮಾತ್ರ ಮಾತಾಡಲಿ, ಬೇರೆ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳೋದು. ನಮ್ಮ ಒಂದು ದೇಶದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿಯವರು ಕೂಡ ಸಿನಿಮಾದವರೇ. ತಮಿಳ್ನಾಡಿನ ಚೀಫ್ ಮಿನಿಸ್ಟರ್ಸ್ ಸಾಕಷ್ಟು ವರ್ಷಗಳಿಂದ ಹಾಕೊಂಡು ಬಂದಿರೋದು ಸಿನಿಮಾದವರು. ಹಾಗೆ ಇತ್ತೀಚೆಗಷ್ಟೇ ಸಿನಿಮಾದವರು ಏನು ಮಾಡಬಹುದು ಅಂತ ಮಂಡ್ಯದ ಲೋಕಸಭೆ ಎಲೆಕ್ಷನಲ್ಲಿ ಗೊತ್ತಾಗಿದೆ. ದಯವಿಟ್ಟು ಸಿನಿಮಾದವ್ರನ್ನ ಹಗುರವಾಗಿ ಮಾತಾಡಬೇಡಿ ಬಿಡಿ. ಹಾಗೆ ಕೊಡಗಿನಲ್ಲಿ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಬರಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಯಾಕಂದರೆ ಕೊಡಗಲ್ಲಿ 7 ಲಕ್ಷದಷ್ಟು ಜನ ನೆಲೆಸಿದ್ದಾರೆ, ಅಂದರೆ ಅಲ್ಲೇ ಇರುವಂಥ ಜನ, ಅಲ್ಲೇ ಬದುಕ್ತಾ ಇರುವಂಥ ಜನ. ಹಾಗೆ 35 ಲಕ್ಷದಷ್ಟು ಜನ ಪ್ರತಿ ವರ್ಷ ಪ್ರವಾಸಿಗರು ಅಲ್ಲಿಗೆ ಬರ್ತಾರೆ. ಇಷ್ಟೊಂದು ಪಾಪ್ಯುಲೇಷನ್ ಇರುವಂಥ ಕೊಡಗಲ್ಲಿ ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ಅದರಷ್ಟು ಬೇಜಾರಿನ ವಿಷಯ ಯಾವುದೂ ಇಲ್ಲ. ಸೊ ದಯವಿಟ್ಟು ಒಂದು ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಮಾಡಿಕೊಡಿ ಅಂತ ಒಂದು ಅಭಿಯಾನ ಶುರು ಮಾಡಿದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಮಾಡಿಕೊಡಿ ಅಂತ ನಿಮ್ಮಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಅದ್ರ ಕಡೆ ಒಲವನ್ನು ತೋರಿಸಿ, ಮತ್ತು ಕೊಡಗಲ್ಲಿ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ಮು, ಅಲ್ಲಿ ಪ್ರಳಯ ಆದಾಗ, ಅಲ್ಲಿ ಪ್ರಾಬ್ಲಮ್ ಆದಾಗ ನಮಗೆ ಗೊತ್ತು, ಯಾಕಂದರೆ ನಾವು ಕೊಡಗಿನವರು. ಅಲ್ಲಿ ಮಳೆಗಾಲ ಶುರುವಾದರೆ ಮತ್ತೆ ಅವರಿಗೆ ಶಿಫ್ಟ್ ಆಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆದಷ್ಟು ಬೇಗ ಮತ್ತೆ ಮಳೆಗಾಲ ಹಿಡಿಯೋಕ್ಕಿಂತ ಮುಂಚೆ ನಮಗೆ ಆಲ್ರೆಡಿ ಆ ಹೆದರಿಕೆ ಶುರುವಾಗಿದೆ.